ಕಾಶಿ ಅಂತ, ಜೈ ಕರ್ನಾಟಕ ಹೋಬಳಿ ಅಧ್ಯಕ್ಷ. ಈ ನೀರಾವರಿ ಡಿಪಾರ್ಟ್ಮೆಂಟ್ ಅವರು ಹಿಂದೆ ಕಳೆದ 3-4 ತಿಂಗಳ ಹಿಂದೆ ಏನು ನೀರಾವರಿ ಅಧಿಕಾರಿಗಳು ಅಭಿವೃದ್ಧಿ ಹೆಸರಲ್ಲಿ ಏನು ಸ್ಯಾಂಕ್ಷನ್ ಮಾಡಿದ್ದಾರೆ 40 ಕೋಟಿ ರೂಪಾಯಿ ಹಣವನ್ನು, ಹೆಚ್ಚು ಕಮ್ಮಿ 40% ಸರ್ಕಾರ ಇದು ಸಂಪೂರ್ಣವಾಗಿ ಏನು ಹಿಂದೆ ಹೇಳ್ತಿದ್ರು ರಾಜಕಾರಣಿಗಳು ಸತ್ಯವಾದದ್ದು. ಇದು ಅಭಿವೃದ್ಧಿ ಹೆಸರಲ್ಲಿ ತರಾತುರಿಯಲ್ಲಿ ಮಾಡಿರ್ತಕ್ಕಂಥ ಕಾಮಗಾರಿ ಇವೆಲ್ಲ. 40 ಕೋಟಿ ರೂಪಾಯಿ ಸರ್ಕಾರದ ಹಣವನ್ನು ಎಲೆಕ್ಷನ್ ಸ್ಟಾರ್ಟ್ ಆಗ್ತಿದೆ ಅಂತಂದ್ಬಿಟ್ಟು ಆತ್ರ ಆತ್ರವಾಗಿ ನಾವು ಅಭಿವೃದ್ಧಿ ಪಡಿಸ್ತಿದ್ದೀವಿ ಅಂದ್ಬಿಟ್ಟು ಜನಗಳಿಗೆ ಸುಳ್ಳು ಟೋಪಿ ಹಾಕಿ ರೈತರುಗಳಿಗೆ ಟೋಪಿ ಹಾಕಿ ಇವರು 100,000 ರು 200,000 ರು ಹಣವನ್ನು ಇವರು ಲೂಟಿ ಮಾಡಿದ್ದಾರೆ ಇವರು. ಯಾಕೆ ಅಂತಂದರೆ ಎಲ್ಲ ಬರೀ ಎಮ್ ಸ್ಟ್ಯಾಂಡೇ, ಇಲ್ಲಿ ನೋಡ್ತಿದ್ದೀರಾ ಒಂದು ಕಡೆಯಿಂದ ಕಿತ್ಕೊ ಬರ್ತಾ ಇದೆ. ರೈತರುಗಳು ಹೊಸಿ ಉಗಿತಾ ಇಲ್ಲ ಇವ್ರುಗಳಿಗೆ. ಈ ಅಭಿವೃದ್ಧಿ ಬೇಕಾದ್ರು ಮಾಡಬೇಕಾದ್ರು ಅಭಿವೃದ್ಧಿನ ಅಭಿವೃದ್ಧಿ ಹೆಸರಲ್ಲಿ ಇವರು ಅಕ್ರಮವಾಗಿ ಬೇಕಾದಷ್ಟು 400,000 ರೂಪಾಯಿ ತಿಂದಿರೋದ್ರಿಂದ ದಯಮಾಡಿ ಹಿಂದಿನ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಬಂದಿದೆ ಹಿಂದೆ ಮಾಡಿರ್ತಕ್ಕಂಥ ಈ ನೀರಾವರಿ ಇಲಾಖೆಯ ಏನು ಗುತ್ತಿಗೆದಾರರಿದ್ದಾರೆ ಇವ್ರ ಬಗ್ಗೆ ತನಿಖೆಗೆ ಒಂದು ತಂಡ ರಚನೆ ಮಾಡಿ ತನಿಖೆ ಮಾಡಿಸಿ ಇವರೇನು ಹಣ ಲೂಟಿ ಮಾಡಿದ್ದಾರೆ, ಏನು ಅಕ್ರಮ ಮಾಡಿದ್ದಾರೆ, ಏನು ದುರ್ಬಳಕೆ ಮಾಡಿದ್ದಾರೆ ಹಣನ ಅಭಿವೃದ್ಧಿ ಹೆಸರಲ್ಲಿ, ಅದನ್ನು ತನಿಖೆ ಮಾಡಿಸಿ ಅಷ್ಟೂ ಹಣವನ್ನು ಸರ್ಕಾರಕ್ಕೆ ಕಟ್ಟಿಸ್ಬೇಕು ಅಂತ ನಾನು ಮಾಧ್ಯಮದ ಮಿತ್ರರ ಮುಖಾಂತರ ವಿನಂತಿಸಿಕೊಳ್ತಾ ಇದ್ದೀನಿ.